ಕಾರ್ತಿಕಾ ನಿನ್ನ ಅಕ್ಕ ನಿನ್ನೆ ಫೋನ್ ಹಚ್ಚಿದ್ಲಪ್ಪ ಆಕೆ ಬಿಮ್ಮನ್ ಸಾಗ್ಯಾಳಂತೆ ಏನಮ್ಮ ಹಾಗಂದ್ರೆ ಫೋನ್ ನಂಗ್ ಮಾಡ್ತಿದ್ಲಪ್ಪ ಮಾಡೇ ಎಂತ ಏಂತ ಆndla ಅದೇನೋ ಕಾರ್ತಿಕಾ ಹಂಗೆ ಆಕೆ ಲ ಆಕಿ ತಾಯйга ಕತ್ತಳ ಇನ್ನೊಂದ ಸರಿನಾ ಹಾ ಹಾ ಮತ್ತೆ ಅದಿಹಕಂ ಕೇಳ್ತೀಯಾ ಏನು 10 ಮಕ್ಕಳೆ ತರಗತಿ ಇಲ್ಲ ಇಲ್ಲ ಕೇಳದೇ ಅಷ್ಟೇ ಕಣಮ್ಮ ಈಗ ಹಾಗಾದ್ರೆ ಅವಳನ್ನು ಇಲ್ಲಿಗೆ ಕರ್ಕೊಂಡ್ ಬರ್ಬೇಕಲ್ಲ ಇಲ್ಲಪ್ಪ ಈ ಸರಿ ಅವಳು ಇಲ್ಲಿಗೆ ಬರಂಗಿಲ್ಲ ಅಂತ ನಾನೇ ಅಲ್ಲಿಗೆ ಹೋಗ್ಬೇಕಂತ ಬಾಣಂತನಕ್ಕೆ ಅದನ್ನೇ ಹೇಳಕ್ ಫೋನ್ ಹಚ್ಚಿದ್ಲ ಬಾಣಂತನ ಅಂದ್ರೆ ಎಷ್ಟು ದಿವಸ ಹೋಗಿರ್ತೀಯ ಮನೆಯಲ್ಲಿ ಏನಿಲ್ಲ ಅಂದ್ರೆ ಒಂದು ನಾಲ್ಕೈದು ತಿಂಗಳು ಇರೋದು ಬೇಡ ಕಾರ್ತಿಕ ನಾಲ್ಕೈದು ತಿಂಗಳು ಹಾಗಾದ್ರೆ ಇಲ್ಲಿ ನಿನ್ನ ಅಂಗಡಿ ಗತಿ ಏನ್ ಅಂಗಡಿನ ಏನ ಬಿಡಪ್ಪ ವ್ಯಾಪಾರ ಆಗೋದು ಅಷ್ಟರಲ್ಲೇ ಆಯ್ತಿದ್ದೀನಿ ನಾನು ನಾನು ಅಂದ್ಕೊಂತಿದ್ದೆ ಅಂಗಡಿ ಕೊಟ್ಟು ಬಿಡೋಣಂತ ಅಲ್ಲ ಅಮ್ಮ ಅಂಗಡಿ ಕೊಟ್ಟರೆ ಸಾಲದ ಕಂತೆಲ್ಲ ಕಟ್ಟೋದು ಹೇಗೆ ಅದನ್ನೆಲ್ಲ ನಾನು ಒಬ್ಬನೇ ಹೆಂಗೆ ಹೊಂದಿಸ್ಲಿ ಹಾಂ ನಾನು ಅದೇ ಅಂದ್ಕೊತಿದ್ನಿ ನಾನು ಒಂದು ಮಾತು ಹೇಳ್ತೀನಿ ನೀನು ಮಾತ್ರ ಸಿಟ್ಟಿ ಕೇಳಬಾರ್ದು ನೋಡಿ ಕಾರ್ತಿಕ ಹ್ಞೂ ಅಮ್ಮ ಏನು ಹೇಳು ಅಲ್ಲ ಅದೇನಿಲ್ಲ ನಮ್ಮ ಕಡೆ ಏನಾದ್ರು ಹಿಂಗೆ ಕೊಟ್ಟಿದ್ರೆ ನಿನಗೇನು ವರದಕ್ಷಿಣೆ ಅಂತ ಸ್ವಲ್ಪ ಕೊಡ್ತಿದ್ರೇನಾ ನಾನು ಏನು ಅಕಿ ಮನೆಯಿಂದ ಒಂದು ರೂಪಾಯಿ ತಂದಿಲ್ಲ ಅಲ್ಲ ಒಂದೇ ಸಾರಿ ಆ ಸಾಲ ಅಷ್ಟು ಕಟ್ಟಿ ಬಿಡ್ತಿದ್ರೆ ಏನ ರಮ್ಯನಪ್ಪ ಅವರು ಒಂದ್ ಸಲ ಕೇಳಿ ನೋಡಿದ್ರೆ ಏನಾಗ್ತೈತೆ ಅಂತೇನೆ ಅಮ್ಮ ಸುಮ್ನೀರು ಹಾಗೆಲ್ಲ ಕೇಳ ಚೆನ್ನಾಗಿರಲ್ಲ ಗೊತ್ತಾ ನಾವು ಮಾಡಿ ಸಾಲನ ಅವ್ರ ಯಾಕೆ ಕಟ್ಬೇಕು ಯಾಕಂದ್ರೆ ಅವ್ರ ಮಗಳು ಇಲ್ಲೇನಲ್ಲಿ ಮಗಳು ಒಳ್ಳೆದಕ್ಕೆ ಕಟ್ಟದಂಗೆ ಅದರಲ್ಲಿ ಇನ್ನೇನ ಅಮ್ಮ ನೀನು ಸುಮ್ನೀರು ಈ ತರದ ಆಲೋಚನೆ ಎಲ್ಲ ಮಾಡಬೇಡ ಮಾತ್ರ ನಾನು ಯಾವತ್ತೂ ರಮ್ಯನ ಅಪ್ಪನ ಹತ್ರ ದುಡ್ಡು ಕೇಳಲ್ಲ ನನ್ನ ಕೈಲಾಗಲ್ಲ ಅದು ನಿನ್ನ ಕೈಲಿ ಅಂದ್ರೆ ಹೇಳು ಇನ್ನೇನ್ ಮಾಡ್ಲಿಕ್ಕೆ ಆಗ್ತದ ನಾನೇ ಕೇಳ್ತೀನಿ ಬಿಡತ್ಲ ಬೇಡ ಬೇಡ ಅಮ್ಮ ನೀನು ದುಡ್ಡು ಮಾತ್ರ ಅವ್ರ ಹತ್ರ ಕೇಳ್ಬೇಡ ಹಂಗೂ ಅಲ್ಲ ಹಿಂಗೂ ಅಲ್ಲ ಅಂತೀಯಲ್ಲ ಕಾರ್ತಿಕ ಮತ್ ಬಣ್ಣತನ ದುಡ್ಡು ನೀನೇ ಏನು ಹೊಂದಿಸ್ತೀಯ ಹೊಂದ್ಸೋದಾದ್ರೆ ನಂದೇನ್ ಇಲ್ಲ ಬಿಡಪ್ಪ ಹೆಂಗ್ ಹೊಂದ್ಸೋದಮ್ಮ ನಾನು ಆಲ್ರೆಡಿ ನನ್ನ ಸಂಬಳದಲ್ಲಿ ಎಷ್ಟು ಕಟ್ಟಾಕ್ ಹೋಗ್ತಿದೆ ಅಂತ ಗೊತ್ತಲ್ಲ ನಿಂಗೆ ಇದ್ದಿದ್ರಲ್ಲಿ ಸಂಸಾರ ನಿಭಾಯಿಸೋದೇ ಕಷ್ಟ ಆದಂಗಾಗಿದೆ ಇನ್ನು ಅದನ್ನೆಲ್ಲ ಹೆಂಗೆ ಹೊಂದಿಸ್ಲಿ ನಾನು ನೀನು ಒಂದು ಕೆಲಸ ಮಾಡಮ್ಮ ಈ ಸರಿ ಬಾಣಂತನ ದುಡ್ಡು ಅಕ್ಕಂಗೆ ಹಾಕೋಣ ಕೇಳು ಬೇಕಾದರೂ ಅನುಕೂಲ ಆದಾಗ ನಾನೇ ಕೊಡ್ತೀನಿ ಅಷ್ಟು ದುಡ್ಡು ಅದೇನು ಮಾತಂತ ಆಡ್ತೀವಿ ಕಾರ್ತಿಕ ನಾವು ಹೋಗಿ ಮಗಳ ಗಂಡ ಅಳಿಯನ ಕೈಯಲ್ಲಿ ಕೈ ಚಾಚಕ್ಕಾಗ್ತದೇನಾ ನಾ ಹೇಳಿದ್ದೆ ಯಾರಿ ನೀವು ಅಲ್ಲಿ ಅಂತೀಯಪ್ಪ ನಾನು ಹೇಳೋದಾದ್ರ ಆ ಮನುಷ್ಯನು ಒಳ್ಳೆಯವರ ಅದಾರ ಅವರು ಏನು ಬೇಡ ಇಲ್ಲ ಇಲ್ಲ ಅನ್ಲಿಕ್ಕಿಲ್ಲ ನೀವು ಕೇಳೋಕೆ ತಯಾರಿಲ್ಲ ಈಗ ಹೋಗಲಿ ರಮ್ಯವ್ರ ಅಪ್ಪರ ಹತ್ರ ಆಗದೆ ಇದ್ದರೆ ನಾನೇ ರಮ್ಯನ ಹತ್ರ ಒಂದು ಮಾತು ಕೇಳಲೇನಾ ಬೇಡ ಬೇಡ ಅಮ್ಮ ದಯವಿಟ್ಟು ಅದೊಂದು ಕೆಲಸ ಮಾತ್ರ ಮಾಡಬೇಡ ನೀನು ಹಾಂ ಆಯಿತು ಬಿಡಪ್ಪ ನನಗೂ ಟೈಮ್ ಆಗ್ತಾ ಬಂತು ನಾನು ಹೋಗ್ತೇನೆ ನಾನು ಸ್ನಾನ ಮಾಡಿ ರೆಡಿಯಾಗಿ ಅಂಗಡಿ ಕಡೆ ಹೋಗ್ತೇನೆ ಇರಿಸ್ಲಿ ನಾನು ಹೋಗ್ಬೇಕಲ್ಲ ನಿಂಗೆ ಏನು ಕೆಲಸ ಐತಪ್ಪ ಇವತ್ತು ನನಗೆ ಕೆಲಸ ಏನಿಲ್ಲಮ್ಮ ರಮ್ಯಾ ಅವಳ ಅಪ್ಪನ ಮನೆಗೆ ಹೋಗಿ ಬರಬೇಕು ಅಂತಿದ್ಲು ಅವಳ ನಂಚೂರು ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತೀನಿ ಇವತ್ತು ಹೇಗೂ ರಜೆ ಇದೆಯಲ್ಲ ಏನಾರು ಮೂರು ಮೂರು ದಿನಕ್ಕೆ ಹೋಗ್ಬೇಕು ಅಂತೀಯಲ್ಲಪ್ಪ ಏನಾರು ಕೇಳಂದ್ರೆ ಅದಾಗಲ್ಲ ಅಂತೀ ಅಪ್ಪನ ಮನೆಗೆ ಹೋಗಿ ನೋಡ್ಕೊಂಡು ಬರಕ್ ಮಾತ್ರ ಆಗ್ತದಲ್ಲ ನೀನೇ ಹೇಳಿದ್ದಲ್ಲ ನಮ್ಮ ಅವಾಗ ಅವಾಗ ಕರ್ಕೊಂಡು ಹೋಗ್ತಾ ಇರೋ ಇಲ್ಲ ಅಂದ್ರೆ ಅವಳಪ್ಪ ಬರ್ತಾ ಇಲ್ಲಿ ಮತ್ತ್ ಸುಮ್ಮನೆ ಒಂದು ಖರ್ಚು ಯಾರು ಇಲ್ಲಿ ಮಾಡ್ತಾರೆ ಅಂತ ಸರಿ ಬಿಡಿ ಸರಿ ಬಿಡಿ ಏನಾರ ಮಾತು ಹೇಳಿದ್ರೆ ಅದನ್ನೇ ಹಿಡ್ಕೊಂಡ್ ಬಿಡ್ತಿ ಸರಿ ನಮ್ಮ ನಾ ಇಲ್ಲೇ ಒಂಚು ಹೊರಗಡೆ ಹೋಗಿ ಬರ್ತೀನಿ ನೀನ್ ರೆಡಿಯಾಗಿ ಹೊರಡು ಹಾಗಾದ್ರೆ ನಾವಿಬ್ರು ಆಮೇಲೆ ಹೋಗ್ತೀವಿ ಕಾರ್ತಿಕ ಹೆಂಗು ಆ ಕಡೆ ಹೋಗ್ಯನ್ರಿ ರಮ್ಯನ್ ಕರೆದು ಕೇಳಲ್ಲ ನಂತೀನಿ ಕೇಳಿದ್ರಾಗ ಏನ್ ತಪ್ಪೈತ್ರಿ ಅವಳಪ್ಪನ ಹತ್ರನೂ ಕಾಸು ಭಾಳ ಐತೆನ್ರಿ ಮೊನ್ನೆ ಹೇಳ್ತಿದ್ರಪ್ಪ ಏನೇ ಆದ್ರೂ ಯಾರಿಗೇನೇ ಆದ್ರೂ ಈ ಅಪ್ಪನೇ ಕೊಡ್ತದಂತ ಕಾಸು ಸ್ವಂತ ಮಗಳಪ್ಪ ಕೊಡ್ಲಾರ್ದೇ ಏನ್ರಿ ಅವಳು ಬೇರೆ ಮಗ ಒಬ್ಬ ಮಗೊಬ್ಬಿದ್ದವು ಎಲ್ಲದೋ ಏನ ಈಕೆ ಒಬ್ಬಾಕಿನೇ ಅಲ್ಲ ಏನಿದ್ರು ಈಕಿಗೆ ಸೇರ್ಬೇಕಲ್ಲಪ್ಪ ಹಾಗಿದ್ದಾತು ರಮ್ಯಾನತ್ರ ಒಂದು ಮಾತು ಕೇಳಿ ಬಿಡ್ತೀನಿ ಇವ ಹೇಳ್ತಾನ ಅಂತ ನಾನು ಸುಮ್ಮನೆ ಇದ್ರೆ ದಿನ ನಡಿಬೇಕಲ್ರಿ ರಮ್ಯಾ ರಮ್ಯಾ

ಅದರಲ್ಲೇನೀಗ ಹೋಗಿ ನೋಡ್ಕೊಂಡು ಬರೋದೇನೆ ಆದರೆ ಒಂದು ಮಾತು ಹೇಳ್ತೀನಿ ತಪ್ಪು ತಿರ್ಕೋಬೇಡವ ಮತ್ತೆ ಹ್ಞೂ ಇಲ್ಲ ನಾನೇನು ತಪ್ಪು ತಿಳ್ಕೊಳಲ್ಲ ಹೇಳಿ ಏನು ಮತ್ತೇನಿಲ್ಲ ಕಾರ್ತಿಕ ಭಾಳ ತಲೆ ಬಿಸಿ ಮಾಡ್ಕೊಳಕತ್ತನವ ಎದಕ್ಕೆ ಅಂದ್ರೆ ಬಾಯಿ ಬಿಟ್ಟು ಹೇಳಂಗಿಲ್ಲ ನನಗೆ ಗೊತ್ತಾಯ್ತು ಬಿಡು ಯಾಕೆ ಯಾಕೆ ಹತ್ರ ಏನು ಎಂತ ಹೇಳಲಲ್ಲ ಅವರು ಏನೋ ನಿನ್ನ ನಿನ್ನತ್ರ ಹೇಳಕ್ಕೆ ಅದು ಹೋಗ್ಲಿ ಬಿಡು ನಿಂಗೊಂದು ವಿಷಯ ಹೇಳೋದು ಮಾತಿದ್ನವಾ ನಮ್ಮ ಕೀರ್ತಿ ಎರಡನೇ ಸಾರಿ ತಾಯಿ ಆಗಕ್ಕೆ ಹತ್ತಾಳ ಓ ಹೌದಾ ಗುಡ್ ನ್ಯೂಸ್ ಇದು ಇದನ್ನು ಹೇಳಕ್ಕೆ ಅಂಜಿಕೆ ಅಂತಕ್ಕೆ ನಂಗೆ ಗೊತ್ತೇ ಇರಲಿಲ್ಲ ನಾನು ಆಮೇಲೆ ಫೋನ್ ಮಾಡಿ ವಿಶ್ ಮಾಡ್ತೀನಿ ವಿಷಯ ಅದಲ್ಲವ ಆಕೆ ಬಾಣಂತನಕ್ಕೆ ಇಲ್ಲಿಗೆ ಬರಂಗಿಲ್ಲ ಅಂತ ಅಲ್ಲೇ ಇರ್ತೀನಿ ಅಂತಾಳ ನಾನಾರು ಹೋಗ್ಬೇಕಲ್ಲವಾ ಮತ್ತು ಹ್ಞೂ ಹೌದಲ್ಲ ಮತ್ತು ಬಾಣಂತನ ಅಂದರೆ ಹೋಗಲೇಬೇಕಲ್ಲ ಒಬ್ಬರು ಹೆಂಗೆ ಮಾಡ್ಕೊಂತಾರೆ ಪಾಪ ಅದೇ ಮತ್ತೆ ಅದಕ್ಕೆ ನಾನು ಹೋಗಕತ್ತೀನಿ ನಾಲ್ಕೈದು ತಿಂಗಳ ಅಂಗಡಿ ಬಾಗಿಲು ಹಾಕಿದ್ರೆ ಆಮೇಲೆ ಬಂದು ಏನದ್ರಲ್ಲಿ ಪಗಾರ ಬರ್ತೈತೆ ಹೇಳು ಅದಕ್ಕೆ ನಿನ್ನತ್ರ ಹೇಳೋಣ ಅಂದ್ಕೊಂಡೆ ನಾನು ಬರೋ ಮಠ ನೀನೇ ಒಂಚೂರು ಅಂಗಡಿಗೆ ಹೋಗ್ತೀಯನವಾ ಇಲ್ಲ ನಾನು ಹೋಗಲ್ಲ ಅತ್ತೆ ಅದೊಂದು ಮಾತು ಮಾತ್ರ ಹೇಳಬೇಡಿ ನಾನು ಅವತ್ತೇ ಹೇಳಿದ್ದೀನಿ ನಾನು ಅಂಗಡಿಗೆಲ್ಲ ಹೋಗಿ ವ್ಯಾಪಾರ ಮಾಡೋಕೆ ನಂಗೆ ಆಗಲ್ಲ ಹಿಂಗಂದ್ರೆ ಹೆಂಗವ ಅವನೊಬ್ಬನ ಸಂಪಾದನೆ ಏನು ಮಾಡೋಕ್ಕಾಗ್ತೈತಿ ಆಕಿ ಬಣ್ಣದ ಖರ್ಚು ಬೇರೆ ಐತಿ ಅದೇನೋ ನಂಗೆ ಗೊತ್ತಿಲ್ಲ ಅತ್ತೆ ಅದು ಹೆಂಗಾರು ನಿಭಾಯಿಸ್ತಾರೆ ಹೆಂಗಿದ್ರು ಈ ಖರ್ಚೆಲ್ಲ ಬರ್ತದೆ ಅಂತ ಮೊದಲೇ ಗೊತ್ತಿತ್ತಲ್ಲ ನಿಮಗೆ ನಾನು ಅವತ್ತೇ ಹೇಳಿದ್ದೀನಿ ಅಪ್ಪ ಇದಕ್ಕೆಲ್ಲ ಒಪ್ಪಲ್ಲ ಅವ್ರು ಬೇಜಾರು ಮಾಡ್ಕೊತಾರೆ ಅಂತ ದಯವಿಟ್ಟು ಇನ್ನೊಂದು ಸರಿ ನೀವು ನನಗೆ ಅಂಗಡಿಗೆ ವ್ಯಾಪಾರಕ್ಕೆ ಹೋಗುವಂತ ಮಾತ್ರ ಹೇಳಬೇಡಿ ನಂಗೆ ಹೋಗೋಕ್ಕಾಗಲ್ಲ ಎದಕ್ಕೆ ನೋಡಿದ್ರು ಅಪ್ಪ ಬೈತಾರೆ ಅಪ್ಪಗೆ ಬೇಜಾರಾಗ್ತದೆ ಹಿಂಗೆ ಹೇಳ್ತೀಯ ಬರಾಮ್ಯಾನೇನಾ ಹಾಗಾದ್ರೂ ಒಂದು ಕೆಲಸ ಮಾಡು ಕಾರ್ತಿಕ್ನು ತಲೆ ಬಿಸಿ ಮಾಡ್ಕೊಂಡಾನ ಬ್ಯಾಂಕಿನ ಕಂತು ಬೇರೆ ಕಟ್ಟಕೈತಿ ನೀನು ಅಂಗಡಿ ಬಾಗಿಲು ಹಾಕಿದ್ರೆ ನಾ ಏನು ಮಾಡಲಿ ಅಂತ ಭಾಳ ಬೇಸರ ಮಾಡ್ಕೊಂಡವನು ಒಂದು ಕೆಲಸ ಮಾಡಿ ಬ್ಯಾಂಕಿನ ಲೋನ್ ಅಷ್ಟನ್ನು ನಿಮ್ಮ ಅಪ್ಪರ ಹತ್ರನೇ ಕಟ್ಟಕ್ಕೆ ಹೇಳ್ಬಿಡು ಹಾಂ ನಮ್ಮಪ್ಪ ಎಂಥ ಕಟ್ಟಬೇಕು ನೀವು ಮಾಡಿರೋ ಸಾಲವಾ ಎದಕ್ಕೆ ಅಂದ್ರೆ ಅವ್ರ ಮಗಳು ಇಲ್ಲಿ ಅದಾಳಲ್ಲ ಅದಕ್ಕೆ ಅವ್ರ ಮಗಳು ಇಲ್ಲಿದ್ದಾಳಲ್ಲ ಅಂದರೆ ಮದುವೆ ಮಾಡಿಕೊಟ್ಟಿದ್ದ ಹೋಗಲಿ ಬಿಡಿ ಬೇಡ ನಾನೇ ವಿಚಾರವಾಗಿ ಏನು ಮಾತಾಡಲ್ಲ ನಾ ಕಾರ್ತಿಕ್ ಹತ್ರನ ಯಾರು ಕಾರ್ತಿಕ್ ಹೇಳಿದ್ರ ನಿಮ್ಮ ಹತ್ರ ಹೀಗೆ ಕೇಳಿ ಅಂತ ಹ್ಞೂ ಮತ್ತೆ ಅವ ಹೇಳಿದೆ ನಾನು ಯಾಕೆ ಕೇಳ್ತಿನವ ನಿನ್ನ ಹತ್ರ ಅವನಿಗೆ ಕೇಳೋಕ್ಕೆ ಅಂಜಿಕೆ ಆಗೈತಂತೆ ಅಂತೆ ಇವತ್ತು ಹೋಗಕ್ಕತಿಯಲ್ಲ ನಿಮ್ಮ ಅಪ್ಪರ ಮನೆಗೆ ಹೇಳಿಬಿಡ ಒಂದು ಮಾತು ನಿಮ್ಮ ಅಪ್ಪರು ದುಡ್ಡು ಏನು ಮಾಡ್ತಾರವಾ ಯಾರಿಗೆ ಕೊಡ್ತಾರವರು ನಿಂಗೆ ಸಿಹಿಯಲ್ಲ ಎಂದೋ ಕೂಡ ಬದ್ಲಿ ಹಿಂದೆ ಕೊಡಲಿ ಅದ್ರಾಗ ಏನೈತಿ ಅತ್ತೆ ಕಾರ್ತಿಕ್ ಏನು ಹೇಳಿದಾರೋ ನಿಮ್ಮ ಹತ್ರ ನಂಗೆ ಗೊತ್ತಿಲ್ಲ ಆದರೆ ನಿಮಗೊಂದು ವಿಚಾರ ಸ್ಪಷ್ಟವಾಗಿ ಹೇಳ್ತೀನಿ ನಾನು ನಾನು ಯಾವ ಕಾರಣಕ್ಕೂ ಅಪ್ಪನ ಹತ್ರ ದುಡ್ಡು ಕೇಳಲ್ಲ ಹಾಗೆ ಅಂಗಡಿ ವ್ಯಾಪಾರಕ್ಕೂ ಹೋಗಲ್ಲ ಮತ್ತು ಉಳಿದಿದ್ದು ಇಲ್ಲ ನನಗೆ ಇನ್ನೇನು ಹೇಳಲ್ಲ ಇದಿಷ್ಟು ಮಾತ್ರ ಹೇಳ್ತೀನಿ ದಯವಿಟ್ಟು ಈ ವಿಚಾರವಾಗಿ ನನ್ನ ಹತ್ರ ಇನ್ನೇನು ಕೇಳೋಕೆ ಬರಬೇಡಿ ಅಷ್ಟೆ ನೋಡಿ ಎಷ್ಟು ದಿಮಾಕಿನ ಮಾತಾಡೋಕತ್ತಾಳಂತ ಎಲ್ಲ ನಮ್ಮ ಕಾರ್ತಿಕನ ಸಲಿಗೆ ಅಕ್ಕಿಗೆ ಅಂಗಡಿ ವ್ಯಾಪಾರಕ್ಕೂ ಹೋಗಂಗಿಲ್ಲ ಅಂತ ಅಪ್ಪನ ಹತ್ರನೂ ದುಡ್ಡು ಕೇಳೋಂಗಿಲ್ಲ ಅಂತ ಇಲ್ಲಿ ಯಾರ ಇವಳೊಂದು ಸಾಕಕ್ಕೆ ಭಾಳ ಆಡ್ತಾಳೆ ಹೆಂಟಿ ಅಂದ್ರೆ ತಲೆ ಮೇಲೆ ಕುಂಡಿಸ್ಕಂಡ ಹಂಗಾಗಿ ಆಡ್ತಾಳೆ ಇವಳು ಕಾಣಕ್ಕೆ ಮಿಣ್ಣ ಕದಳ ನೋಡಿ ಮಾತ್ ಹಿಂಗಾಡ್ತಾಳ ಅಂತ ನಾನೇನು ಸುಮ್ಮನೆ ಇರಾಕೆಲ್ಲ ನಾನೇ ಕೇಳ್ತೀನಿ ಅವಳ ಅಪ್ಪನ ಹತ್ರನೇ ಸರಿ ಹೋಗ್ತೇಕ್ ಎಲ್ಲ